ಕೋವಿಡ್ ನ ಅನಾಹುತಗಳಲ್ಲಿ ಹಲವಾರು ಪಕ್ಷಗಳಿಂದ ಸಂಘಟನೆಗಳಿಂದ ಬನ್ನಿ ಕೋವಿಡ್ ನ ಈ ಒಂದು ಅನಾಹುತದಲ್ಲಿ ಕುಟುಂಬ ಹಲವಾರು ಕುಟುಂಬಗಳಿಗೆ ತಾತ್ಕಾಲಿಕವಂತ ಪರಿಹಾರಗಳನ್ನು ಕೊಡತಕ್ಕಂತ ಕಾರ್ಯಕ್ರಮಗಳೇ ನಿರಂತರ ನಡೆಯತಾ ಇದೆ। ಈ ದಿನ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಮುಖಂಡರಾಗಿರತಕ್ಕಂತ ಪ್ರಭಾಕರ್ ರೆಡ್ಡಿ ಅವರು ಮಂಜನಾಥ್ ಅವರು ಅವರೆಲ್ಲ ಸ್ನೇಹಿತರುಗಳು ಸೇರಿ ಸುಮಾರು 40,000 ಕುಟುಂಬಗಳಿಗೆ ಆಹಾರದ ಕಿಟ್ಟನ್ನ ಕೊಡತಕ್ಕಂತ ಒಂದು ಕಾರ್ಯಕ್ರಮ ಏನಂಕೊಂಡಿದ್ದಾರೆ। ಇವತ್ತು ಈ ಪರಿಸ್ಥಿತಿಗಳನ್ನು ನೋಡಿದಾಗ ಸರ್ಕಾರಕ್ಕೆ ನಾವು ಏನು ಮೊದಲಿನಿಂದಲೂ ಹೇಳ್ಕೊಂಡು ಬರ್ತಾ ಇದ್ದೇವೆ, ಪರಿಹಾರವನ್ನು ಕೊಡತಕ್ಕಂತದರಲ್ಲಿ ಸ್ವಲ್ಪ ಉದಾರತೆಯಿಂದ ಕೊಡಿ ಅಂತಕಂತದ್ದು ಹೇಳಿದ್ರು, ಸರ್ಕಾರ ಆ ಉದಾರತೆಯನ್ನ ತೋರಿಸಲಿಲ್ಲ। ಇವತ್ತು ಸರ್ಕಾರದ ಖಜಾನೆ ಏನು ಖಾಲಿ ಇಲ್ಲ, ಸರ್ಕಾರಕ್ಕೆ ಇಂತ ಒಂದು ಲಾಕ್ ಡೌನ್ ಪರಿಸ್ಥಿತಿಯಲ್ಲೂ ಸಹ ಸರ್ಕಾರದ ಖಜಾನೆಗೆ ನಾಡಿನ ಜನತೆ ಹಣವನ್ನು ತುಂಬಿಸಿದ್ದಾರೆ, ಜನತೆ ಕೊಟ್ಟಂತ ಹಣವನ್ನು ಜನತೆಗೆ ತಲುಪಿಸ್ತಕ್ಕಂಥದ್ರಲ್ಲಿ ಈ ಸರ್ಕಾರ ಹೃದಯ ವೈಶಾಲ್ಯತೆಯನ್ನು ತೋರಿಸಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ। ಇವತ್ತು ಸರ್ಕಾರ ಪ್ರತಿ ಕುಟುಂಬಕ್ಕೆ ಲಾಕ್ಡೌನ್ ಆದಂಥ ಹಿನ್ನೆಲೆಯಲ್ಲಿ ಎರಡನೇ ಅಲೆಯಲ್ಲಿ 1 ಕೋಟಿ ಕುಟುಂಬಗಳಿಗೆ ನಾನು ಹೇಳ್ಕೊಂಬಂದೆ 10,000 ರೂಪಾಯಿ ಕೊಟ್ಟರು 10,000 ಕೋಟಿ ಆಗ್ಬೋದು, ಇವತ್ತು ಖಜಾನೆಗೇನು ದರಿದ್ರ ಬರೋದಿಲ್ಲ, ಈ ನಾಡಿನ ಜನತೆ ಅದೇ ದುಡ್ಡನ್ನೇ ಪುನಃ ನಿಮಗೆ ಕೊಡ್ತಾರೆ ಖರ್ಚು ವೆಚ್ಚ ಮಾಡಬೇಕಾದ್ರೆ, ಇದನ್ನು ಸರಿಯಾದ ರೀತಿ ಜನಗಳ ಕಷ್ಟಕ್ಕೆ ನೆರವು ನೀಡಿ ಅಂತಕ್ಕಂಥ ನೀಡೋದು ಪ್ಯಾಕೇಜ್ ಅಂತೇಳಿ ಬರೀ ಮಾಧ್ಯಮಗಳಲ್ಲಿ ಜಾಹೀರಾತುಗಳನ್ನು ಕೊಡ್ತಕ್ಕಂಥದ್ದಿಗೆ ಇವರ ನಡವಳಿಕೆಯನ್ನು ಕಾಣ್ತಾ ಇದ್ದೇನೆ। ಇಂಥ ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲೂ ಸಹ ಸರ್ಕಾರ ಪ್ರತಿದಿನ ಕೊಡ್ತಕ್ಕಂಥ ಜಾಹೀರಾತುಗಳ ಮುಖಾಂತರ ಈ ಸರ್ಕಾರ ನಡೆಸ್ತಾ ಇದ್ದಾರೆ, ಜನರ ಬವಣೆ ಜನರ ಕಷ್ಟಗಳನ್ನು ಬಗೆಹರಿಸ್ತಕ್ಕಂಥದ್ರಲ್ಲಿ ಈ ಸರ್ಕಾರಕ್ಕೆ ಮುತುವರ್ಜಿಗಿಂತ ಹೆಚ್ಚಾಗಿ ಬರೀ ಪ್ರಚಾರವನ್ನು ಪಡೆಯತಕ್ಕಂಥದ್ದು ಮತ್ತು ಸರ್ಕಾರದ ಆಳ್ತದ ಬಗ್ಗೆ ಅವರ ಪಕ್ಷದಲ್ಲಿರ್ತಕ್ಕಂಥ ಮಂತ್ರಿಗಳು ಶಾಸಕರೇ ಪ್ರತಿದಿನ ಕೊಡ್ತಕ್ಕಂಥ ಹೇಳಿಕೆ ನೋಡಿದಾಗ ಈ ಸರ್ಕಾರದ ಮುಖ್ಯಮಂತ್ರಿಗಾಗಲಿ BJP ಹೈಕಮಾಂಡ್ಗಾಗಲಿ ಇಂಥ ಒಂದು ಪರಿಸ್ಥಿತಿನಲ್ಲೂ ಇವರ ಒಂದು ಕಿತ್ತಾಟಗಳೇನಿದ್ದಾವೆ ಸರಿಪಡಿಸ್ತಕ್ಕಂಥ ಒಂದು ಕನಿಷ್ಠ ಶಕ್ತಿಯೂ ಇಲ್ಲದೆ ಇರತಕ್ಕಂಥ ಈ ಸರ್ಕಾರ ಈ ಪಕ್ಷ ಜನರ ಕಷ್ಟಗಳನ್ನು ಎಲ್ಲಿ ಬಗೆಹರಿಸ್ತಾರೆ ಅಂತಕ್ಕಂಥ ನನ್ನ ಅಭಿಪ್ರಾಯ। ಇದು ಈ ಸರ್ಕಾರ ಉಳಿದಿರೋದೇ ಈ ರೀತಿ ಪಾಪದ ಹಣವನ್ನು ಇಟ್ಕೊಂಡು ನಡೆಸ್ತಾ ಇರೋದು ರಾಜಕಾರಣ। ಇವತ್ತು ಯಾರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಯಾರು ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟ ಅಂತೇಳಿ ನಡೀತಲ್ಲ, ಒಂದಿನ ಯಾತಿಗೆ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಹೋದ್ನೋ ಅದೇನು ಕತ್ತೆಯೋ, ಅವತ್ತಿನ ಮೈತ್ರಿ ಸರ್ಕಾರ ತೆಗಿಬೇಕಂಥ ಸಂದರ್ಭದಲ್ಲಿ ಜವಾಬ್ದಾರಿ ಕೊಟ್ಟು ಕಿಂಗ್ ಪಿನ್ ಮಾಡಿ ಕೆಲಸ ಮಾಡಿದರು ಆ ವ್ಯಕ್ತಿ, ಈಗ ಅರಸೀಕೆರೆಯಲ್ಲಿ ಮುಂದಿನ ಚುನಾವಣೆ ನಿಲ್ಲಬೇಕಾಗಿದೆ, ಅದಕ್ಕೆ ಮುಖ್ಯಮಂತ್ರಿ ಕಚೇರಿಯಲ್ಲಿ ಸಂಪಾದನೆ ಮಾಡ್ತಕ್ಕಂಥ ಈ ಕಳ್ಳ ಹಣವನ್ನು ತಗೊಂಡೋಗಿ ಮೆಂಬರ್ಗಳನ್ನ ಖರೀದಿ ಮಾಡ್ತಕ್ಕಂಥದ್ದು ವಿಧಾನಸಭೆಯಲ್ಲಿ ಪ್ರಾರಂಭ ಆಗಿರತಕ್ಕಂಥದ್ದು ಸ್ಥಳೀಯ ಮಟ್ಟಕ್ಕೂ ಇವತ್ತು ವಿಸ್ತರಣೆ ಮಾಡ್ಕೊಂಡು ಹೊರಟಿರ್ತಕ್ಕಂಥದ್ದೇನಿದೆ, ಈ ಸರ್ಕಾರಕ್ಕೆ ಯಾವ ಮಾನಮರ್ಯಾದೆ ಇದ್ದರೆ ಈ ರೀತಿಯ ಇವರ ಒಂದು ನಡವಳಿಕೆ, ಅದು ಈಗೇನು 21ನೇ ತಾರೀಕು ಸ್ವಾತಂತ್ರ್ಯ ಯಾವುದೋ ನಮ್ಮ ಎಮರ್ಜೆನ್ಸಿ ಬಗ್ಗೆ ಚರ್ಚೆ ಮಾಡಿದ್ರಲ್ಲ BJP ಅವರು, ಇಲ್ಲಿ ಈ ದೇಶದಲ್ಲಿ ಇವತ್ತು ಎಮರ್ಜೆನ್ಸಿಯನ್ನು ಅಧಿಕೃತವಾಗಿ ಘೋಷಣೆ ಮಾಡದೇ ಇದ್ದರು, ಈ ದೇಶದಲ್ಲಿ ಇರ್ತಕ್ಕಂಥದ್ದು ಎಮರ್ಜೆನ್ಸಿನೇ। ಇವತ್ತು ಸರ್ಕಾರದ ಯಾವುದೇ ಸಂವಿಧಾನ ಸಂಸ್ಥೆಗಳು ಇವತ್ತು ಯಾವುದೇ ರೀತಿಯಲ್ಲಿ ಕಾನೂನುಬದ್ಧವಾಗಿ ಅಂಬೇಡ್ಕರ್ ರಚನೆ ಮಾಡಿರ್ತಕ್ಕಂಥ ಆ ಸಂವಿಧಾನದ ಚೌಕಟ್ಟನ್ನು ಎತ್ತಿಡಿಯತಕ್ಕಂಥದ್ರಲ್ಲಿ ಯಾವುದೇ ಸಂವಿಧಾನ ಸಂಸ್ಥೆಗಳು ಇವತ್ತು ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡ್ತಾ ಇಲ್ಲ, ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಏನು ಸೂಚನೆ ಕೊಡ್ತಾರೆ ಅದರ ಮೇಲೆ ನಡೀತಿರ್ತಕ್ಕಂಥ ಸಂವಿಧಾನದ ಇವತ್ತು ಸಂಸ್ಥೆಗಳ ಕೆಲಸ ಏನಿದೆ, ಇಂಥ ಸಂಸ್ಥೆಗಳಿಂದ ಯಾವುದೇ ರೀತಿ ಇದು ಯಾವ ಒಂದು ಅಕ್ರಮವಾದಂಥ ಸಂಪತ್ತನ್ನು ಕಾನೂನುಬಾಹಿರವಾಗಿ ಉಪಯೋಗ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬುಡಮೇಲೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ರಕ್ಷಣೆ ಆಗ್ತಾ ಇರತಕ್ಕಂಥದ್ದು ಈಗಿನ ಸಂದರ್ಭದಲ್ಲಿ, ಅದರಿಂದ ಇಂಥ ಒಂದು ಪರಿಸ್ಥಿತಿನಲ್ಲಿ ಜನತೆ ಜಾಗೃತರಾಗಬೇಕು, ಜನರ ಬದುಕು ಸರಿಪಡಿಸಬೇಕಾದ್ರೆ ಇವತ್ತು ಜನ ಜಾಗೃತರಾಗದೇ ಇದ್ದರೆ ಈ ದೇಶಕ್ಕೆ ಬಹುಶಃ ಮುಂದಿನ ದಿನಗಳು ಇನ್ನೂ ದುಸ್ತರ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ। ಪ್ರಜಾವಾಣಿಯಿಂದ ಕಾರ್ಮಿಕ ಇಲಾಖೆಯಿಂದ ಫುಡ್ ಕಿಟ್ಗಳನ್ನು ಹಂಚ್ತಾ ಇದೆ ಸರ್, ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ, ಅದರಲ್ಲೂ ಅಕ್ರಮ ಆಗಿದೆ ಫುಡ್ ಕಿಟ್ನ ಫುಡ್ ಕಾರ್ಮಿಕ ಇಲಾಖೆಯಲ್ಲಿ ಇರ್ತಕ್ಕಂಥ ಹಣದ ಮುಖಾಂತರ BJP ಶಾಸಕರು ದಿನ ಪ್ರತಿನಿತ್ಯ ಮಹಾದಾನಿಗಳು ಅಂತ ಹೇಳಿ ಫೋಟೋ ಹಾಕಿಸ್ಕೊತಾರಲ್ಲ ಪುಟಗಟ್ಟಲೆ, ಅದೆಲ್ಲ ಸರ್ಕಾರದ ದುಡ್ಡನ್ನು ಸರ್ಕಾರದಲ್ಲಿರ್ತಕ್ಕಂಥ ಹಣವನ್ನು ಇವರ ಸ್ವಂತಕ್ಕೆ ಇವರೇನೋ ಮಹಾದಾನಿಗಳು ಅಂತ ಹೇಳಿ ಪ್ರಚಾರ ಪಡೀಲಿಕ್ಕೆ ಹಾಕ್ಸ್ಕೊಳ್ತಕ್ಕಂಥವ್ರ ಮುಖಾಂತರ
ಇಲ್ಲೂ ಸಹ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಿದ್ದಾರೆ. ಇವತ್ತು ನನಗೆ ಆಶ್ಚರ್ಯ, ನಮ್ಮ ಮುಖ್ಯಮಂತ್ರಿಗಳು ಇದು ಕೆಂಪೇಗೌಡರ ಹೆಸರಿನ ಜಯಂತ್ಯೋತ್ಸವ ಇತ್ತೇ ನಡೀತಾ ಇದೆ. ಕೆಂಪೇಗೌಡರ ಹೆಸರಿನಲ್ಲಿ ಕೆರೆಕಟ್ಟೆಗಳನ್ನು ಉಳಿಸಬೇಕು ಅಂತ ಹೇಳಿ ಇವತ್ತು ಭಾಷಣ ಮಾಡಿದ್ದಾರೆ ಟ್ವೀಟಲ್ಲಿ. ಬೆಂಗಳೂರಲ್ಲಿ ಇದ್ದಂಥ ನೂರಾರು ಕೆರೆಕಟ್ಟೆಗಳನ್ನು ನುಂಗಿ ನೀರು ಕುಡಿದಿರೋರು ಯಾರು? ಅವ್ರ ಹಿಂದೆ ಮುಂದೆ ಇರತಕ್ಕಂಥ ಬಿ ಜೆ ಪಿ ರಾಷ್ಟ್ರೀಯ ಪಕ್ಷಗಳೇನಿದ್ದಾವೆ, ಇದರ ನಾಯಕರುಗಳೇ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಕೆರೆಗಳನ್ನು ನುಂಗಾಕಿರ್ತಕ್ಕಂಥವ್ರು. ಇವರು ಕೆರೆಕಟ್ಟೆಗಳನ್ನು ಕಟ್ತಾರೆ. ಇವರು ಇವತ್ತು ನನಗೆ ನಗು ಬಂತು ಅದು ನೋಡಿ, ಮುಖ್ಯಮಂತ್ರಿಗಳ ಟ್ವೀಟ್ ನೋಡಿ, ಕೆರೆಕಟ್ಟೆಗಳನ್ನು ಉಳಿಸಬೇಕು ಕೆಂಪೇಗೌಡರ ಹೆಸರಿನಲ್ಲಿ ಅಂತ ಏನು ಹೇಳಿದ್ದಾರೆ. ಕೆಂಪೇಗೌಡರು ಕಾಲದಲ್ಲಿ ಕಟ್ಟಿದಂಥ ಸಾವಿರಾರು ಕೆರೆಗಳನ್ನು ನುಂಗಾಕಿರ್ತಕ್ಕಂಥವ್ರು ಇವರು ಕೆರೆಕಟ್ಟೆ ಉಳಿಸ್ತಾರಾ? ಹೇಳಿಕೆ ಕೊಡೋದೊಂದು, ನಡೀತಿರೋದೊಂದು ಈ ರಾಜ್ಯದಲ್ಲಿ. ನಮಸ್ಕಾರ, ನಮಸ್ಕಾರ. ಅರ್ಜಿ ಹಾಕದಂತವ್ರೆಲ್ಲರೂ ಈಗ ನಾನು ಅದಕ್ಕೋಸ್ಕರಲೇ ವಿಧಾನಸಭೆಯ ಕಲಾಪವನ್ನು ಕರಿಬೇಕು ಅಂತ ನಾನು ಮುಖ್ಯಮಂತ್ರಿಗೆ ವಿಧಾನಸಭಾಧ್ಯಕ್ಷರು ಮನವಿ ಮಾಡಿರ್ತಕ್ಕಂಥದ್ದು. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ 100,00,000 ಮನೆ ಕಟ್ತೀವಿ ಅಂತ ಘೋಷಣೆ ಮಾಡಿದ್ರು, ರಿಜಿಸ್ಟ್ರೇಷನ್ ಓಪನ್ ಮಾಡಿದ್ರು, 50,000 ಜನಕ್ಕೆ ಅರ್ಜಿ ಹಾಕ್ಲಿಕ್ಕೆ ಹೇಳಿದರು. ಸುಮಾರು 40,000-45,000 ಜನ ಅರ್ಜಿ ಹಾಕಿದರು. ನಮ್ಮ ಕಾಲದಲ್ಲಿ ಆ ಕೆಲಸಕ್ಕೆ ಚಾಲನೆ ಕೊಟ್ಟರು. ನಾನು ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿಯಾಗಿ ಚಾಲನೆ ಕೊಟ್ಟಂಥದ್ದೇನಿದೆ, ಈಗ ಹಿಂದೆ ಯಾರು ಅರ್ಜಿಗಳನ್ನು ಹಾಕಿದ್ರು ಅದೆಲ್ಲವನ್ನು ರದ್ದು ಮಾಡಿ ಹೊಸದಾಗಿ ಅರ್ಜಿಗಳನ್ನು ಹಾಕಕ್ಕೆ ಹೇಳಿದ್ದಾರೆ. ಮಾನ್ಯ ವಸತಿ ಸಚಿವರು ಹೇಳಿಕೆ ಕೊಟ್ಟರು, ಜೂನ್ ತಿಂಗಳಿನಲ್ಲಿಗೆ ನಾನು 30,000 ಮನೆ ಕೊಡದೇ ಇದ್ದರೆ ರಾಜಕೀಯದಿಂದಲೇ ನಿವೃತ್ತಿ ಹೊಂದ್ಬಿಡ್ತೀನಿ ಅಂತಕ್ಕಂಥ ಘೋಷಣೆ ಮಾಡಿದಂಥದ್ದು ನನ್ನ ಗಮನದಲ್ಲಿದೆ. ಇವತ್ತು 30,000 ಮನೆ ಎಲ್ಲ 3,000 ಮನೆ ಕೂಡ ಯೋಗ್ಯತೆಯೂ ಇಲ್ಲ ಇವತ್ತು ಸರ್ಕಾರಕ್ಕೆ. ಈಗ ಹೇಳ್ತಾ ಇದ್ದಾರೆ ಆಗಸ್ಟ್ ತಿಂಗಳಿಗೆ 5,000 ಮನೆ ಕೊಡ್ತೀವಿ ಅಂತ. ಇದು ಈ ಸರ್ಕಾರದ ಏನು ಕಾರ್ಯಕ್ರಮಗಳಿದೆ ಬರೀ ಪೇಪರ್ನಲ್ಲಿ ಘೋಷಣೆ ಮಾಡೋದಕ್ಕೆ ಸೀಮಿತವಾಗಿದೆ ಹೊರತು ಬಡವರ ಪರವಾಗಿ ಸರ್ಕಾರದಿಂದ ಏನು ನಿರೀಕ್ಷೆಯನ್ನು ಯಾರು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ.